ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬೂರ್. ಕರ್ನಾಟಕದಲ್ಲಿ ಮತ್ತೆ 20,000 ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಬರುವ ಸಾಧ್ಯತೆ ಇದೆ. ಈ ಕುರಿತು ಮಾನ್ಯ ಶಿಕ್ಷಣ ಮಂತ್ರಿಗಳಾಗಿರುವಂತಹ ಶ್ರೀಯುತ ಬಂಗಾರಪ್ಪನವರೇ ಈ ಕುರಿತಾದ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಟ್ಟು 53,000 ಹುದ್ದೆಗಳು ಖಾಲಿ ಇದ್ದಾವೆ. ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು 53,000 ಹುದ್ದೆಗಳು ಖಾಲಿ ಇರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕಾಗಿ ಮತ್ತೆ 20,000 ಶಿಕ್ಷಕರ ನೇಮಕಾತಿಯನ್ನು ಮಾಡೋದಕ್ಕಾಗಿ ಮುಖ್ಯಮಂತ್ರಿಯವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗ್ತಾ ಇದೆ. ಆ ಮೂಲಕ ನಂತರ ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆದುಕೊಂಡು 20,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ 13,500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಹೈಕೋರ್ಟ್ ಅಂಗಳದಲ್ಲಿದೆ. ಅದಕ್ಕಿನ್ನೂ ಯಾವುದೇ ಅಂತಿಮವಾದಂತಹ ಒಂದು ತೀರ್ಪುಗಳು ಬರದೇ ಇರುವುದರಿಂದ ಅದನ್ನ ಸರಿದೂಗಿಸೋಕೆ ಅಂತಾನೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರಿಂದ ಶಾಲೆಗಳಲ್ಲಿ ತರಗತಿಗಳು ನಡೀತಾ ಇದ್ದಾವೆ. ಒಂದು ವೇಳೆ ಮುಂದಿನ ತಿಂಗಳಷ್ಟೊತ್ತಿಗಾದರೂ ಈ ಶಿಕ್ಷಕರ ಒಂದು ಸಮಸ್ಯೆಗಳು ಹೈಕೋರ್ಟ್ನಲ್ಲಿ ಇತ್ಯರ್ಥವಾದರೆ ಬಹುಶಃ ಡಿಸೆಂಬರ್ ಅಷ್ಟೊತ್ತಿಗಾದರೂ ಅವರು ಸೇವೆಗೆ ಲಭ್ಯವಾಗುವ ಸಾಧ್ಯತೆಗಳಿದೆ. ಆದಾಗ್ಯೂ ಕೂಡ ರಾಜ್ಯದಲ್ಲಿರುವ ಒಂದು ಹೆಚ್ಚು ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕಾಗಿ 53,000 ಶಿಕ್ಷಕರ ಕೊರತೆ ಇದೆ ಅನ್ನೋದನ್ನು ಸರ್ಕಾರ ಇಲ್ಲಿ ಸ್ಪಷ್ಟಪಡುತ್ತಾ ಇರೋದ್ರಿಂದ ಮತ್ತೆ 20,000 ಶಿಕ್ಷಕರ ನೇಮಕಾತಿ ನಡೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿಕ್ಷಣ ಸಚಿವರು ಈ ಕುರಿತಾದಂತಹ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಜೊತೆಗೆ ತಾತ್ಕಾಲಿಕವಾಗಿ ನಾವು ಈ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ನೋಡ್ತಾ ಇದೀವಿ ಇಲ್ಲಿ. ಆದಾಗ್ಯೂ ಕೂಡ ಕಾಯಂ ಶಿಕ್ಷಕರ ಒಂದು ಅವಶ್ಯಕತೆ ದಿನದಿಂದ ದಿನ ಹೆಚ್ಚಾಗ್ತಾ ಇರೋದ್ರಿಂದ 20,000 ಹೆಚ್ಚುವರಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಈಗಾಗಲೇ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆ ಇರಬಹುದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಶಿಕ್ಷಕರ ಕೊರತೆ ಹೆಚ್ಚಾಗ್ತಾನೆ ಇದೆ. ಅದನ್ನು ನೀಗಿಸೋದಕ್ಕೆ ಅಂತಾನೆ 20,000 ಶಿಕ್ಷಕರ ಒಂದು ನೇಮಕಾತಿ ಪ್ರಸ್ತಾವನೆ ಈಗಾಗಲೇ ಸಿದ್ಧಗೊಂಡಿದೆ. ಈ ವಾರದಲ್ಲೇ ಮುಖ್ಯಮಂತ್ರಿಗಳ ಬಳಿ ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ನಂತರ ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆದುಕೊಂಡು ಬಹುಶಃ ಇನ್ನೊಂದು ತಿಂಗಳಲ್ಲಿ ಈ ಕುರಿತಾದಂತಹ ಒಂದು ಸ್ಪಷ್ಟ ಮಾಹಿತಿ ಕೂಡ ಹೊರಬರುತ್ತೆ. ಬಹುಶಃ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಎಲ್ಲ ಕಡೆನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ತು ಅಂತಾದ್ರೆ ಖಂಡಿತವಾಗಿಯೂ ನವೆಂಬರ್ನಲ್ಲಿ ಈ ಒಂದು 20,000 ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಬರುತ್ತೆ. ಅದಕ್ಕಿಂತ ಮುಂಚೆ ಟಿಇಟಿ ಮಾಡ್ತಾರಾ ಮತ್ತೊಂದ್ಸಲ ಅನ್ನುವಂತಹ ಗೊಂದಲ ಏನಾದರೂ ಇತ್ತು ಅಂದ್ರೆ ಬಹುಶಃ ಅದ್ರ ಬಗ್ಗೆ ಕೂಡ ಇನ್ನಷ್ಟು ದಿನಗಳಲ್ಲಿ ಸ್ಪಷ್ಟತೆ ಸರ್ಕಾರದ ಮತ್ತು ಇಲಾಖೆಯ ಕಡೆಯಿಂದ ಸಿಗುತ್ತೆ. ಸದ್ಯಕ್ಕಂತೂ 20,000 ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ತಯಾರು ಮಾಡಿಕೊಂಡಿದ್ದಾರೆ. ಪ್ರಸ್ತಾವನೆ ನಂತರ ಅನುಮೋದನೆ ಸಿಕ್ತು ಅಂದ್ರೆ ಆ ಒಂದು 20,000 ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ತಾ ಈ ಕುರಿತು ಏನಾದರೂ ಅಪ್ಡೇಟ್ಸ್ಗಳು ಬಂತು ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.